ನೆಕ್ಸ್ಟ್ ವಾರ ಯಾರು ಎಲಿಮಿನೇಟ್ ಆಗ್ಬೇಕು? ಆಕ್ಚುಲಿ ನಮ್ರತ ಹೋಗ್ಬೇಕು ಸರ್. ಸಿರಿ ಎಲಿಮಿನೇಟ್ ಆಗ್ತದೆ. ನಮ್ರತ ಡಬಲ್ ಗೆ ಮಾಡ್ತಿರಲ್ಲ ಆಡ್ತಿಲ್ವಾ? ವಿನಯ್ ಕಾರ್ತಿಕ್ ಗೆ ಬಕೆಟ್ ಹಿಡಿತಾ ಇದ್ದೀನಾ ಹಿಡಿತಿಲ್ಲ? ಬಕೆಟ್ ಏನ್ ಹಿಡಿತಾ ಇಲ್ಲ, ಅವ್ರ ಇಬ್ರು ಫ್ರೆಂಡ್ಸ್ ಹಿಡಿತಾ ಇರ್ಬೋದು ಸರ್. ಅವ್ರ ನಡೀತಾ ಇದೆ, ಬಕೆಟ್ ಹಿಡಿತಾ ಇದೆ, ಅವ್ರ ನಡೀತಾ ಇದೆ, ಬಕೆಟ್ ಹಿಡಿತಾ ಇದೆ. ಯಾರು ಗೆಲ್ಬೇಕು ಬ್ರೋ? ಪ್ರತಾಪ್ ಗೆಲ್ಬೇಕು. ಪ್ರತಾಪ್ ಅವ್ರದ್ದು ತುಂಬಾ ಕ್ಯಾರೆಕ್ಟರ್ ಇಷ್ಟ ಆಗತ್ತೆ. ಸಂಗೀತಾ ಇರ್ಬೇಕಾ ಹೋಗ್ಬೇಕಾ? ಅವ್ರು ಇರ್ಬೇಕು, ಅವ್ರ ಇದ್ರೇನೆ ಬಿಗ್ ಬಾಸ್ ಗೆ ಒಂಥರ ಮುಂದಕ್ಕೆ ಎಂಟರ್ಟೈನ್ಮೆಂಟ್. ನೆಕ್ಸ್ಟ್ ವಾರ ಯಾರು ಎಲಿಮಿನೇಟ್ ಆಗ್ಬೇಕು? ಸಿರಿ ಮ್ಯಾಮ್ ಚೆನ್ನಾಗಿ ಆಡ್ತಾ ಇದಾರೆ, ಆದ್ರೆ ಮೈಕಲ್ ಅವರು ಇವಾಗ ಇವಾಗ ಏನೋ ತುಂಬಾ ನಾನೇ ಆಡ್ತಾ ಇರೋ ತರ ಅನಿಸ್ತಾ ಇದೆ. ಮೈಕಲ್ ಆಕ್ಚುಲಿ ನಮ್ರತ ಹೋಗ್ಬೇಕು ಸರ್. ಏನು ಆಡ್ತಾನೆ ಇಲ್ಲ, ಸುಮ್ನೆ ವಿನಯ್ ಅವ್ರ ಬಗ್ಗೆ ವಿನಯ್ ಏನೇ ಹೇಳಿದ್ರು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡಿದ್ದಾರೆ. ಸೊ ನಮ್ರತ ಹೋದ್ರೆ ಖುಷಿ. ಓಕೆ, ಸೊ ಅವಿನಾಶ್ ನಮ್ರತನ ಇಷ್ಟಪಡ್ತಾನ ಪಡ್ತಿಲ್ಲ? ಅವರು ಪಡ್ತಾ ಇರ್ಬೋದು ಸರ್, ಪಡ್ತಾ ಇರ್ಬೋದು. ಸ್ನೇಹಿತಿದ್ರಲ್ಲ ಅವ್ರು ಆಡೋದ್ ನೋಡಿ, ಅವ್ರು ಹೋಗ್ಮೇಲೆ ಇವ್ರು ಆಡ್ತಾ ಇರ್ಬೋದು. ನೆಕ್ಸ್ಟ್ ವಾರ ಯಾರು ಎಲಿಮಿನೇಟ್ ಆಗ್ಬೇಕು? ಅವಿ ನೆಕ್ಸ್ಟ್ ಇವಾಗ ಬಂದಿರೋದು. ಓಕೆ, ಇವ್ರು ತುಂಬಾ ದಿವಸ ಇರೋರು, ಇವ್ರು ಇನ್ನೊಂದ್ ಸ್ವಲ್ಪ ದಿವಸ ಆಡ್ಬೇಕು. ಓಕೆ, ಅವ್ರು ಎರಡೇ ವಾರ ಆಗಿರೋದ್ರಿಂದ ಅವ್ರಿಗೆ ಅಷ್ಟೊಂದ್ ಇದಿಲ್ಲ ಅಂತ ಅನ್ಕೋತೀನಿ. ಹಾಗಾಗಿ ಅವ್ರು ಸಂಗೀತ ಇರ್ಬೇಕಾ ಹೋಗ್ಬೇಕು? ಅವ್ರು ಇರ್ಬೇಕು, ಅವ್ರ ಇದ್ರೇನೆ ಬಿಗ್ ಬಾಸ್ ಗೆ ಒಂಥರ ಮುಂದಕ್ಕೆ ಎಂಟರ್ಟೈನ್ಮೆಂಟ್. ಬೆಂಕಿ ಅವರು ತುಕಾಲಿನ ವರ್ತು ಸಂತೋಷ್ ಅವ್ರನ್ನ ಇಷ್ಟಪಡ್ತಿದಾರ ಪಟ್ಟಿಲ್ಲ? ಫಸ್ಟ್ ಹೆಂಗಿತ್ತು ಅಂದ್ರೆ ಅವರು ಇಗ್ನೋರ್ ಮಾಡ್ತಾ ಇದ್ರು, ಅವ್ರಿಗೇನು ಅಷ್ಟಿರ್ಲಿಲ್ಲ, ಸುಮ್ಮನೆ ಫುಟೇಜ್ಗೆ ಕಾಣಿಸ್ಕೊಳ್ತೀವಲ್ಲ ಅಂತ ಮೇ ಬಿ ಕಾಣಿಸ್ ತೋರಿಸ್ತಿದ್ರು ಅನ್ಸುತ್ತೆ. ಬಟ್ ಇವಾಗ ಅವ್ರು ಹೆಂಗಾಗಿದ್ದಾರೆ ಅಂದರೆ ಇವ್ರಿಗೆ ಇಷ್ಟ ಇದೆ ಬೆಂಕಿ ಅವರಿಗೆ, ಅವ್ರು ಇಗ್ನೋರ್ ಮಾಡ್ತಾ ಇದ್ದಾರೆ ಬರ್ತಾ ಬರ್ತಾ. ಅದು ಅವ್ರಿಗೆ ಅರ್ಥ ಆಗಿದೆ ದಟ್ ನಾನು ಜಾಸ್ತಿ ಇದು ಮಾಡಿದಷ್ಟು ಅವ್ರು ರಿಯಾಕ್ಟ್ ಮಾಡ್ತಿಲ್ಲ, ಸೊ ನಾನು ಬಿಟ್ಬಿಡ್ಬೇಕು ಅಂದ್ಕೊಂಡು ಈಗ ಅವ್ರು ಬಿಟ್ಟಿದ್ದಾರೆ. ಬೆಂಕಿ ಅವರು ಶಿ ಇಸ್ ಗೋಯಿಂಗ್ ಬಿಹೈಂಡ್ ಹಿಮ್ ಅನಿಸ್ತಾ ಇದೆ. ಹೌದು, ಇವಾಗ ನೋಡ್ತಿರೋ ಪ್ರಕಾರ ಅನ್ನಿಸ್ತಾ ಇದೆ, ಬಟ್ ಅವ್ರು ಹೇಳ್ತಿರೋ ಪ್ರಕಾರ ನಾವು ಹಂಗೆ ಇರೋದು ಅವಾಗಿಂದ ಅಂತಿದ್ದಾರೆ. ನಾವು ನೋಡಿಲ್ಲ ಅವ್ರ ಫ್ರೆಂಡ್ಶಿಪ್ ಹೆಂಗಿದೆ, ಮುಂಚೆ ಹೆಂಗಿತ್ತು, ಏನು ನೋಡಿಲ್ಲ. ಮೇ ಬಿ ಅವ್ರ ಪಾಯಿಂಟಲ್ಲಿ ಅವ್ರು ಕರೆಕ್ಟ್ ಇರ್ಬೋದು, ನಮ್ಗೆ ಅದೇ ಇನ್ನೊಂದು ಸ್ವಲ್ಪ ದಿನ ನೋಡಾದ್ಮೇಲೆ ಗೊತ್ತಾಗುತ್ತೆ ಹೌ ವಿಲ್ ದೇ ರಿಯಾಕ್ಟ್ ಅಂತ. ಯಾರು ಗೆಲ್ಬೇಕು ಬ್ರೋ? ಪ್ರತಾಪ್ ಗೆಲ್ಬೇಕು. ಓಕೆ, ನೆಕ್ಸ್ಟ್ ವಾರ ಯಾರು ಎಲಿಮಿನೇಟ್ ಆಗಬೇಕು? ಸಿರಿ ಎಲಿಮಿನೇಟ್ ಆಗ್ತಾಳೆ. ಸಿರಿ ಆಗಬೇಕು. ಓಕೆ, ಸೊ ಬೆಂಕಿ ಅವರು ವರ್ತೂರ್ನ ಇಷ್ಟಪಡ್ತಿದ್ದಾಳ ಪಡ್ತಿಲ್ಲ? ಅವ್ರ ಇಲ್ಲ ಇಷ್ಟಪಡ್ತಿಲ್ಲ, ಫ್ರೆಂಡ್ಸ್ ಇಷ್ಟಪಡ್ತಿಲ್ಲ. ಓಕೆ, ಕಿಚ್ಚನ ಚಪ್ಪಾಳೆ ಯಾರಿಗೆ ಹೋಗ್ಬೇಕು ಅವರು ಮುಂದಿನ ವಾರ? ಹಾಂ ಎಸ್, ಮುಂದಿನ ವಾರ ಕಿಚ್ಚನ ಚಪ್ಪಾಳೆ ವರ್ತೂರ್ ಅವ್ರಿಗೆ. ಹಾಂ ಬ್ರೋ, ವಿನಯ್ ಕಾರ್ತಿಕ್ನ ಬಕೆಟ್ ಹಿಡಿತಾರೋ ಹಿಡಿತಲ್ವ ಅವರು? ನೋಡೋದಾದ್ರೆ ಇವಾಗ ಇವಾಗ ಸ್ಟಾರ್ಟಿಂಗ್ ಅವ್ರು ನಡೀತಾ ಇದೆ, ಬಕೆಟ್ ಹಿಡಿತಾ ಇದ್ದಾರೆ. ಬಕೆಟ್ ಹಿಡಿತಾ ಇದ್ದಾನೆ. ಓಕೆ, ನಮ್ರತ ಡಬಲ್ಗೆ ಮಾಡ್ತಿರಲ್ಲ ಆಡ್ತಿಲ್ವಾ? ಚಮಚಗಿರಿ ಮಾಡ್ತಾ, ಚಮಚಗಿರಿ ಮಾಡ್ತಿದ್ದಾಳೆ. ಓಕೆ, ಸ್ನೇಹಿತಿಲ್ದರೆ ನಮ್ರತ. ಸೊ ಖುಷಿಯಾಗಿದ್ದಾಳ ಇಲ್ವಾ ಬ್ರೋ? ಖುಷಿಯಾಗಿಲ್ಲ. ಖುಷಿಯಾಗಿಲ್ಲ. ಓಕೆ, ಸಂಗೀತ ಕಾರ್ತಿಕ್ಗೆ ಇಡಿಯಟ್ ಅಂತ ಬೈತಾಳೆ, ಇದ್ರ ಬಗ್ಗೆ ಏನು ಹೇಳ್ತೀನಿ? ಇಡಿಯಟ್ ಅಂತ ಬಟ್ ಸಂಗೀತ ಏನಂದ್ರೆ ಅವ್ರದ್ದು ಇದ್ರಲ್ಲಿ ನೋಡಕ್ ಹೋದ್ರೆ ಕಾರ್ತಿಕ್ಗೆ ಜಾಸ್ತಿ ಅಡಿಕ್ಟ್ ಆಗಿದ್ರು. ಓಕೆ, ಇವಾಗ ಏನಂದ್ರೆ ವಿನಯ್ ಪರ ಅವರು ಮಾತಾಡೋದು ನೋಡಿದ್ರೆ. ಓಕೆ, ನಾನು ಅಂದ್ರೆ ಫಸ್ಟ್ ಎಪಿಸೋಡ್ ಇಂದ ರೆಗ್ಯುಲರ್ ಆಗಿ ನೋಡ್ತಾ ಇರಲಿಲ್ಲ, ಬಟ್ ಮನೆಯವ್ರು ಎಲ್ಲರೂ ನೋಡ್ತಾ ಇದ್ರಲ್ಲ, ಸೊ ಅದರಿಂದ ನೋಡ್ತಾ ಇದ್ದಿದ್ದು ಅಂದ್ರೆ ಓಕೆ ನನಗೆ ಎಲ್ಲ ಇಷ್ಟ ಆಗ್ತಿದೆ. ಬಟ್ ತುಂಬಾ ಅಗ್ರೆಸಿವ್ ತುಂಬಾ ಸರಿ ಅನ್ಸುವಾಗ ನೋಡ್ಲೇಬಾರ್ದು, ಅದು ಸೀಸನ್ ನೋಡ್ಲೇಬಾರ್ದು ಅಂತ ತುಂಬಾ ಅನ್ಕೊಂಡು, ಬಟ್ ಮನೇಲೆಲ್ಲ ನೋಡ್ತಾರಲ್ಲ ಅಂತ ಅವ್ರ ಜೊತೆ ನೋಡ್ತೀವಿ. ಅದರಲ್ಲಿ ನನಗೆ ಪ್ರತಾಪ್ ಅವ್ರದ್ದು ತುಂಬ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ, ಬಿಕಾಸ್ ಹಿಸ್ ಅವರೆಷ್ಟು ಒಳ್ಳೆಯವರು ಇದ್ದಾರೆ ಅಂದರೆ ಅವ್ರ ಥಾಟ್ಸಲ್ಲೂ ಯಾರಿಗೂ ಕೆಟ್ಟದ್ದು ಬಯಸ್ತಾ ಇಲ್ಲ, ಅದೊಂದು ಇಷ್ಟ ಆಗುತ್ತೆ. ಎಲ್ಲರೂ ಅವ್ರವ್ರ ಗೇಮ್ಸ್ ಚೆನ್ನಾಗೇ ಆಡ್ತಾ ಇದ್ದಾರೆ.